नमस्कार नहीं नोड़ता इनसाइड स्टोरी नानु नविता अर्जुन राष्ट्र प्रशस्ति पुरस्कृत संचारी विजय अपघात आस्पत्र चिकित्सा पड़ता अपार अभिमानी बेबरीगर एलू केल्ता गेट वेल सून संचारी विजय अंत रस्ते अपघात आगे नट संचारी विजय स्थिति गंभीर वे राष्ट्र प्रशस्ति पुरस्कृतर नट संचारी विजय स्थिति चिंताजनक बन्नेरु घट्ट रस्तेय अपोलो आस्पत्र चिकित्सा निन्ने रात्रि नड़दिरुवंतह घटने आल्मोस्ट 10 गंटेय वेळेगे आक्सिडेंट नडेदिदे संदर्भदल्लि आस्पत्रेगे दाखलिसलागिदे बन्नेरु घट्टेय घट्टद अपोलो आस्पत्रेगे दाखलिसि चिकित्सा बैक्नल्लि स्नेहित नवीन जोते तेरळता इद्दाग अपघात नडेदिद्दु 10 गंटेगे जेपी नगरद एल्एनटि साउथ सिटी बड़ी घटने नडेदिदे हिंबदी कूतिद्रु संचारी विजय तलेगे संदर्भदल्ली तीव्रवाद पेट्टागिदे बैक्नल्ली स्नेहितन जोते होग्ता इद्दंत संदर्भदल्ली ई ओंदु घटने नडेदिद्दु मेदुळिनल्ली तीव्र रक्तस्राव आगिदे रात्रिये आस्पत्रेयल्लि शस्त्रचिकित्सेयन्न नडेसलागिदे ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಅಪೋಲೋ ಆಸ್ಪತ್ರೆಯ ವೈದ್ಯರು ಕೋಮಾ ಸ್ಥಿತಿಯಲ್ಲಿದ್ದಾರೆ ನಟ ಸಂಚಾರಿ ವಿಜಯ್ ಇನ್ನು ಕೂಡ 48 ಗಂಟೆಗಳ ಕಾಲ ಏನು ಹೇಳೋದಿಕ್ಕೆ ಬರೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಅಲ್ಲಿನ ವೈದ್ಯರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ನಿನ್ನೆ ರಾತ್ರಿಯಿಂದ 48 ಗಂಟೆವರೆಗೂ ಕೂಡ ಅವರನ್ನು ಆಬ್ಸರ್ವೇಷನ್ ನಲ್ಲಿ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಅವರು ಸ್ಪಂದಿಸ್ತಾ ಇದ್ದಾರೆ ಚಿಕಿತ್ಸೆಗೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಗಂಭೀರವಾಗಿದೆ ಅವರ ಸ್ಥಿತಿ ಪ್ರಮುಖವಾಗಿ ಅವರ ಮೆದುಳಿನ ಬಲಭಾಗಕ್ಕೆ ಪೆಟ್ಟು ಬಿದ್ದಿದೆ ತೀವ್ರವಾದ ಗಾಯ ಆಗಿದೆ ರಕ್ತಸ್ರಾವ ಆಗಿದೆ ಜೊತೆಗೆ ತೊಡೆಗೆ ಕೂಡ ಬಲವಾದ ಪೆಟ್ಟು ಬಿದ್ದಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಮೆದುಳಿನಲ್ಲಿ ಏನು ರಕ್ತಸ್ರಾವ ಆಗಿದೆ ಬಲಭಾಗದಲ್ಲಿ ಸಾಕಷ್ಟು ಗಾಯ ಆಗಿರುವಂತ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಅವರಿಗೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಆಲ್ರೆಡಿ ಈಗಾಗಲೇ ಆಪರೇಟ್ ಕೂಡ ಮಾಡಲಾಗಿದೆ ಇನ್ನು 48 ಗಂಟೆಗಳನ್ನು ನಾವು ವೇಟ್ ಮಾಡಲೇಬೇಕು ಅಂತ ಹೇಳಿ ಡಾಕ್ಟರ್ ಕೂಡ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅವರ ಅಭಿಮಾನಿಗಳು ಅಪಾರವಾದಂತ ಒಂದು ಬೆಂಬಲಿಗರಿರುವಂತದ್ದು ಅಪಾರ ಅಭಿಮಾನಿ ಬಳಗ ಇರುವಂತದ್ದು ಈಗ ಆಲ್ಮೋಸ್ಟ್ ಅನೇಕ ಸ್ಯಾಂಡಲ್ವುಡ್ ನ ನಟ ನಟಿಯರು ಏನಿದ್ದಾರೆ ಅವರ ಫ್ರೆಂಡ್ಸ್ ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ನಿನ್ನೆ ರಾತ್ರಿ 10 ಗಂಟೆ ವೇಳೆಗೆ ಅಪಘಾತ ಆಗಿದೆ ಅಪಘಾತ ಆಗ್ತಾ ಇದ್ದಂತೇನೆ ಪ್ರಜ್ಞೆಯನ್ನ ಕಳೆದುಕೊಂಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಸಂಚಾರಿ ವಿಜಯ್ ಅವರು ಆ ಸಂದರ್ಭದಲ್ಲಿ ನಟ ಕಿಚ್ಚ ಸುದೀಪ್ಗೆ ಫೋನ್ ಮಾಡಿದ್ದಾರೆ ಗಾಯಾಳು ನವೀನ್ ಅವರು ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿ ಅಧ್ಯಕ್ಷ ರಮೇಶ್ ಕಿಟ್ಟಿಗೆ ಸುದೀಪ್ ಫೋನ್ ಮಾಡಿ ಸಂಚಾರಿ ವಿಜಯ್ ಮತ್ತು ನವೀನ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ರಮೇಶ್ ಕಿಟ್ಟಿ ಅವರು डॉक्टर अरुण नायक जोतने तक्षण चिकित्से व्यवस्था सद्य इन्नू कूड़ा कोमा स्थिति नट संचारी विजय सुदीप के फोन आ सदर्भली गायाळु नवीन याकंद्रे नवीन संचारी विजय बैकल होता सदर्भली घटने नड़दिवंतु हेगे स्किड आगे अवंत महिति कभ्य आगता है पोलिस बे तनिखेता ऐन आक्चुअली निन्े रात्रि अोद्र बे कूड़ा किच्च सुदीप चारिटेबल सोसईटी अध्यक्ष रमेश किटे सुदीप फोन आगे आस्पत्र के दाखल कूड़ा हेतर आन आस्पत्र के दाखल अपोलो आस्पत्र के दाखल चिकित्सा ನಟ ಸಂಚಾರಿ ವಿಜಯ್ ಅವರ ಸ್ಥಿತಿ ಗಂಭೀರವಾಗಿದೆ ಆದರೆ ನವೀನ್ ಅವರು ಚೇತರಿಸಿಕೊಳ್ಳತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನು ಸುದೀಪ್ ಅವರಿಗೆ ಫೋನ್ ಮಾಡಿದ್ರು ಈ ಘಟನೆ ಆದ ತಕ್ಷಣ ನವೀನ್ ಅವರು ಸೋ ಈಗ ಯಾವ ರೀತಿಯಾಗಿದೆ ಅವರ ಸ್ಥಿತಿ ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ಈಗ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಹರ್ಷ ಹೇಗೆ ಆಯಿತು ಅನ್ನೋದು ಒಂದು ಕಡೆ ಆದ್ರೆ ಅವರ ಸ್ಥಿತಿ ಈಗ ಹೇಗಿದೆ ಯಾಕಂದ್ರೆ ಆಸ್ಪತ್ರೆಯಿಂದ ವೈದ್ಯರಾಗಿರಬಹುದು ಅಥವಾ ಆಸ್ಪತ್ರೆಯ ಆಡಳಿತ ಮಂಡಳಿ ಆಗಿರಬಹುದು ಆಫೀಷಿಯಲ್ ಆಗಿ ಇದುವರೆಗೂ ಯಾವ ರೀತಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ ಓಕೆ ಆದ್ರೆ ಈಗಷ್ಟೇ ಕೆಲ ಹೊತ್ತಿನ ಹಿಂದಷ್ಟೇ ನಟ ನೀನಾಥಂ ಸತೀಶ್ ಅವರು ಆಸ್ಪತ್ರೆಗೆ ಹೋಗಿದ್ರು ಐಸಿಯು ಬಳಿ ಹೋಗಿ ಅಲ್ಲಿರುವಂತ ವೈದ್ಯರ ಜೊತೆ ಮಾತನಾಡಿ ಹಾಗೆ ಸಂಚಾರಿ ವಿಜಯ್ ಅವರನ್ನು ಸಹ ನೋಡಿಕೊಂಡು ಬಂದಿರುವಂತದ್ದು ಅವರು ಹೊರಬಂದ ಬಳಿಕ ಹೇಳಿದೇನಂತ ಅಂದ್ರೆ ನೆಕ್ಸ್ಟ್ 24 to 48 ಅವರ್ಸ್ ಅಂದ್ರೆ ನಿನ್ನೆ ಮಧ್ಯರಾತ್ರಿ ಅವರನ್ನ ಆಸ್ಪತ್ರೆ ಕರ್ಕೊಂಡು ಬಂದಿರೋದು ಆಗ ವೈದ್ಯರು ಹೇಳಿರುವಂತದ್ದು 48 ಗಂಟೆಗಳ ಕಾಲ
ತುಂಬಾ ಕ್ರಿಟಿಕಲ್ ಇರುತ್ತೆ ಐಸಿಯು ನಲ್ಲಿ ಇರ್ತಾರೆ ಅನ್ನೋ ರೀತಿಯಲ್ಲಿ ಈಗಾಗಲೇ ಸುಮಾರು ಒಂದು 15 ರಿಂದ 20 ಗಂಟೆ ಆಗಿದೆ ಇನ್ನು ನೆಕ್ಸ್ಟ್ ಒಂದು 28 ಅವರ್ಸ್ ಅಥವಾ 30 ಅವರ್ಸ್ ಏನಿದೆ ಅದು ತುಂಬಾನೇ ಕ್ರಿಟಿಕಲ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಅವರು ಕೊಡ್ತಾ ಇರುವಂತದ್ದು ಮತ್ತೆ ಇನ್ನೊಂದು ಏನಂತಂದ್ರೆ ಲೈಟ್ ಕಮ್ ಅವರು ಕೊಡ್ತಾ ಇರುವಂತದ್ದು ಮತ್ತೆ ಇನ್ನೊಂದು ಏನಂತಂದ್ರೆ ಆ ಲೈಟ್ ಕಂ ಈ ಕಂಬಕ್ಕೆ ಲೈಟ್ ಕಂಬಕ್ಕೆ ಗುದ್ದಿ ಅದಾದ ನಂತರ ಹೆಲ್ಮೆಟ್ ಧರಿಸಿಲ್ಲದ ಕಾರಣ ತಲೆಗೆ ಏಟ್ ಬಿದ್ದಿರೋ ಕಾರಣ ಬ್ರೈನ್ ಸರ್ಜರಿ ಮಾಡಿರುವಂತ ಕಾರಣ ಸಾಕಷ್ಟು ರಕ್ತಸ್ರಾವವಾಗಿದೆ ಹೀಗಾಗಿ ತುಂಬಾ ಕ್ರಿಟಿಕಲ್ ಅಂತ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಇನ್ನು ಆಸ್ಪತ್ರೆಯ ವೈದ್ಯರ ಬಳಿ ಕೇಳಿದಾಗ ಅವರು ನಾಳೆ ಬೆಳಗ್ಗೆವರೆಗೂ ನೋಡಿ ನಾಳೆ ಬೆಳಗ್ಗೆಯ ನಂತರ ನಾವು ನಾಳೆ ಸೋ ನಾಳೆ ಬೆಳಗ್ಗೆ ನಾವು ಆಸ್ಪತ್ರೆ ಇಂದ ನಾವು ಒಂದು ಆಫೀಷಿಯಲ್ ಸ್ಟೇಟ್ಮೆಂಟ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ವೈದ್ಯರು ಕೊಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೆಕ್ಸ್ಟ್ ಈಗೇನಿದೆ ನಾಳೆ ಬೆಳಗ್ಗೆವರೆಗೂ ಸಹ ವೇಟ್ ಮಾಡಬೇಕಾಗತ್ತೆ. ಜೊತೆಗೆ 48 ಅವರ್ಸ್ ಏನು ಐ ಸಿ ಯುನಲ್ಲಿ ಅವರು ಯಾವ ರೀತಿಯಾಗಿ ಚಿಕಿತ್ಸೆಗೆ ಅಥವಾ ಸರ್ಜರಿಗೆ ಸ್ಪಂದಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಹರ್ಷವರ್ಧನ್ ಡೀಟೇಲ್ಸ್ಗೆ. ಹಾಗಾದ್ರೆ ಈ ಒಂದು ಘಟನೆ ಹೇಗಾಯ್ತು, ಏನಾಯ್ತು ಅಲ್ಲಿ, ಹೇಗಾಯ್ತು ಸಂಚಾರಿ ವಿಜಯ್ಗೆ ಆಕ್ಸಿಡೆಂಟ್, ಆಕ್ಸಿಡೆಂಟ್ ಆದ ಜಾಗ ಹೇಗಿದೆ, ಎಲ್ಲಿದೆ ಗೊತ್ತಾ ಆ ಜಾಗ? ನ್ಯೂಸ್ 18 ನಲ್ಲಿ ಅಪಘಾತದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದ್ರು ಸಂಚಾರಿ ವಿಜಯ್, ಯಾವ ಸಂದರ್ಭದಲ್ಲಿ ಎಲ್ಲಿ ಈ ಒಂದು ಆಕ್ಸಿಡೆಂಟ್ ನಡೆಯಿತು, ಏನಾಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ, ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ದ, ಸ್ಕಿಡ್ ಆಗಿದ್ದ ಬೈಕ್, ಅನಂತರ ಏನಾಯ್ತು, ಯಮಹ R15 ಬೈಕ್ ಅಲ್ಲಿ ಹೋಗ್ತಾ ಇದ್ರು ಸಂಚಾರಿ ವಿಜಯ್, ಮೆಡಿಸಿನ್ ತರೋದಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನವೀನ್ ಬೈಕ್ ಅನ್ನ ಓಡಿಸ್ತಾ ಇದ್ರು, ಆ ಸಂದರ್ಭದಲ್ಲಿ ವಿಜಯ್ ಹಿಂಬದಿ ಕೂತಿದ್ರು, ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಗುದ್ದಿದೆ R15 ಬೈಕ್, ಕರೆಂಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಎರಡು ಸುತ್ತು ತಿರುಗಿ ಬಿದ್ದಿದೆ ಬೈಕ್ ಅಲ್ಲಿ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಾಗ ಕೆಳಕ್ಕೆ ಬಿದ್ದಿದ್ದಾರೆ ಸಂಚಾರಿ ವಿಜಯ್. ನವೀನ್, ಸಂಚಾರಿ ವಿಜಯ್ ಇಬ್ರು ಕೂಡ ಹೆಲ್ಮೆಟ್ ಅನ್ನ ಧರಿಸಿರ್ಲಿಲ್ಲ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಹೆಲ್ಮೆಟ್ ಹಾಕದ ಪರಿಣಾಮವೇ ಸಂಚಾರಿ ವಿಜಯ್ ತಲೆಗೆ ಪೆಟ್ಟು ಬಿದ್ದಿದೆ. ನಿನ್ನೆ ರಾತ್ರಿ 10 ಗಂಟೆಗೆ ಜೆಪಿ ನಗರದ ಯಲ್ಲಂಟಿ ಸೌತ್ ಸಿಟಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಹೆಲ್ಮೆಟ್ ಕೂಡ ಧರಿಸಿರಲಿಲ್ಲ, ಜೊತೆಗೆ ಅಲ್ಲಿ ಒಂದು ಕರೆಂಟ್ ಕಂಬಕ್ಕೆ ಅಲ್ಲಿ ಹೋಗಿ ಬೈಕ್ ಗುದ್ದಿದಂತ ಪರಿಣಾಮವಾಗಿ ಎರಡು ರೌಂಡ್ ಹೊಡೆದಿದೆ, ಆಗ ಕೆಳಗೆ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೋಮಾ ಸ್ಥಿತಿಗೆ ಕೂಡ ತಲುಪಿದ್ದಾರೆ. ಹಾಗಾದ್ರೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಘಟನೆ ನಡೆಯಿತು, ಹೇಗಾಯ್ತು ಈ ಒಂದು ಘಟನೆ, ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಮಂಜುನಾಥ್ ಘಟನಾ ಸ್ಥಳದಿಂದ ಕೊಟ್ಟಿದ್ದಾರೆ, ನೋಡೋಣ. ಕಳೆದ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ನಟ ಸಂಚಾರಿ ವಿಜಯ್ ಮತ್ತು ಆತನ ಸ್ನೇಹಿತ ನವೀನ್ ಹೋಗ್ತಿದ್ದಂತಹ ಬೈಕ್ ಅಪಘಾತಕ್ಕೀಡಾಗಿ ಸಂಚಾರಿ ವಿಜಯ್ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಜೆಪಿ ನಗರದ 7th ಫೇಸ್ ನಲ್ಲಿ ಇದ್ದೀನಿ. ಜೆಪಿ ನಗರದ 7ನೇ ಹಂತದಲ್ಲಿರುವಂತಹ ಏನಿ ಒಂದು ಸ್ಪಾಟ್ ಕಾಣಿಸಿದೆ, ಇದೇ ಒಂದು ಸ್ಪಾಟ್ ನಲ್ಲಿ ರಾತ್ರಿ ಬೈಕ್ ಆಕ್ಸಿಡೆಂಟ್ ಆಗಿರುವಂತಹದ್ದು. ಸಂಚಾರಿ ವಿಜಯ್ ಅವರು ಕೂಡ ಅಷ್ಟೇ ಹಿಂಬದಿಯಲ್ಲಿ ಕುಳಿತಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಏಕಾಏಕಿ ಈ ಒಂದು ಘಟನೆ ನಡೆದಂತ ಅಂದ್ರೆ ಬಹುತೇಕ ಈ ಒಂದು ಪೋಲ್ ಹೊಡೆದಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಕರೆಂಟ್ ಪೋಲ್ಗೆ ಏನಾದ್ರೂ ಹೊಡೆದಿದ್ದಂತ ವೇಳೆಯಲ್ಲಿ ಹಿಂಬದಿ ಕುಳಿತಿದ್ದಂತಹ ಸಂಚಾರಿ ವಿಜಯ್ ಅವರಿಗೂ ಕೂಡ ಅಷ್ಟೇ ತೀವ್ರ ರಕ್ತಸ್ರಾವವಾಗಿರುವಂತಹದ್ದು. ಜೊತೆಗೆ ಅವರ ತಲೆ ಮತ್ತು ತೊಡೆ ಎರಡು ಭಾಗಗಳು ಕೂಡ ಅಷ್ಟೇ ಗಂಭೀರ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಆಸ್ಪತ್ರೆ ಮೂಲಗಳಿಂದಲೂ ಕೂಡ ಮಾಹಿತಿ ಸಿಕ್ಕಿದೆ. ಜೊತೆಗೆ ಈ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ಕೂಡ ಅಷ್ಟೇ ಒಂದಷ್ಟು ರಕ್ತದ ಮಾರ್ಕ್ ಕೂಡ ಅಷ್ಟು ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಪೊಲೀಸರು ಅದೆಲ್ಲವನ್ನು ಕೂಡ ಅಷ್ಟೇ ರೌಂಡ್ ಅಪ್ ಮಾಡಿದ್ದಾರೆ. ಸದ್ಯಕ್ಕೀಗ ಘಟನೆ ರಾತ್ರಿ ನಡೆದಿದ್ದು, ಬೆಳಿಗ್ಗೆ ಪೊಲೀಸರಿಗೆ ಅಪೋಲೋ ಆಸ್ಪತ್ರೆಯಿಂದ ಮೆಮೊ ಬಂದಂತ ವೇಳೆಯಲ್ಲಿ ಜಯನಗರ ಸಂಚಾರಿ ಪೊಲೀಸರಿಗೆ ಘಟನೆ ಆಗಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣವೇ ಈಗ ಜಯನಗರ ಸಂಚಾರಿ ಪೊಲೀಸರು ನೀವು ಇನ್ನೊಂದು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಏನು ಅಪಾರ್ಟ್ಮೆಂಟ್ ಒಂದು ಕಾಣ್ತಿದೆ. ಕಳೆದ ರಾತ್ರಿ ಆಕ್ಸಿಡೆಂಟ್ ಆದಂತಹ ಬಳಿಕ ಅಪಘಾತಕ್ಕೀಡಾದಂತಹ ಬೈಕ್ ಅನ್ನು ಕೂಡ ಅಷ್ಟೇ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇಟ್ಟಿದ್ರು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೀಗ ಜಯನಗರ ಸಂಚಾರಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಅಪಾರ್ಟ್ಮೆಂಟ್ ಗೆ ಬಂದು ಮಾಹಿತಿಯನ್ನ ಸಂಗ್ರಹಣ ಮಾಡ್ತಿದ್ದಾರೆ. ಮಾಹಿತಿ ಸಂಗ್ರಹ ಮಾಡ್ತಿರುವಂತಹ ಉದ್ದೇಶ ಏನಂದ್ರೆ, ಕಳೆದ ರಾತ್ರಿ ಯಾರೆಲ್ಲ ಬೈಕ್ ನಲ್ಲಿ ಓಡಾಟ ಮಾಡ್ತಿದ್ರೆ ಈಗಾಗಲೇ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ನವೀನ್ ಬೈಕ್ ಓಡಿಸ್ತಿದ್ದ ಅನ್ನುವಂತಹದ್ದು ಕೂಡ ಮಾಹಿತಿ ಗೊತ್ತಾಗಿದೆ. ಜೊತೆಗೆ ಸಂಚಾರಿ ವಿಜಯ್ ಕೂಡ ಅಷ್ಟೇ ಬೈಕ್ ನ ಹಿಂಬದಿಯಲ್ಲಿ ಕುಳಿತಿದ್ರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಮಾಹಿತಿ ಗೊತ್ತಾಗಿದ್ದು. ಇದರ ಅನ್ವಯವಾಗಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಜಯನಗರದ ಸಂಚಾರಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಅಪಾರ್ಟ್ಮೆಂಟ್ ಗೆ ಬಂದಿದ್ದಾರೆ, ಬಂದು ಪ್ರತಿಯೊಂದನ್ನು ಕೂಡ ಅಷ್ಟೇ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಇದೊಂದು ಪ್ರೊಸೀಜರ್ ಆಗಿರುತ್ತೆ, ಆ ಒಂದು ಪ್ರೊಸೀಜರ್ ಪ್ರಕಾರವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅಪಘಾತಕ್ಕೀಡಾದಂತಹ ಬೈಕ್ ಕೂಡ ಅಷ್ಟೇ ಇದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಆ ನವೀನ್ ಕೂಡ ಅಷ್ಟೇ ಪೊಲೀಸರಿಗೆ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಜೊತೆಗೆ ಅವರ ಅಣ್ಣ ಸಂಚಾರ ವಿಜಯ್ ಅವರ ಅಣ್ಣ ಕೊಟ್ಟಂತ ದೂರಿನ ಅನ್ವಯವಾಗಿ ಕೂಡ ಅಷ್ಟೇ ಬೈಕ್ ಈ ಒಂದು ಅಪಾರ್ಟ್ಮೆಂಟ್ ಇರೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಜಯನಗರದ ಸಂಚಾರಿ
ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ ಬಂದು ಈಗ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡುತ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಆ ಒಂದು ಬೈಕ್, ಯಾಕಂದ್ರೆ ನಿನ್ನೆ ರಾತ್ರಿ ಏನು ಅಪಘಾತಕ್ಕೀಡಾಗಿತ್ತು ಆ ಒಂದು ಅಪಘಾತಕ್ಕೀಡಾದಂತ ಬೈಕ್ ಅನ್ನು ಕೂಡ ಅಷ್ಟೇ ಪೊಲೀಸರು ಸೀಸ್ ಮಾಡ್ಕೊಳ್ಳಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಮಾಡುತ್ತಿರುವಂತದ್ದು. ಸದ್ಯಕ್ಕೆ ಅಪೋಲೋ ಆಸ್ಪತ್ರೆಯಲ್ಲಿ ಸಂಚಾರಿ ವಿಜಯ್ ಕೂಡ ಅಷ್ಟೇ ಟ್ರೀಟ್ಮೆಂಟ್ ಪಡ್ಕೊಂತಿದ್ದು 48 ಗಂಟೆಗಳ ಕಾಲ ಅಬ್ಸರ್ವೇಷನ್ ನಲ್ಲಿ ಇಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಆಸ್ಪತ್ರೆಯ ಮೂಲಗಳಿಂದ ಸಿಕ್ಕಿದೆ. ಸದ್ಯಕ್ಕೆ ನವೀನ್ ಕೂಡ ಸಣ್ಣ ಪುಟ್ಟ ಏಟುಗಳಾಗಿದ್ದು ಸದ್ಯಕ್ಕೆ ಅವರು ಸ್ಟೇಬಲ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಸಂಚಾರ್ ವಿಜಯ್ ಮಾತ್ರ 48 ಗಳ ಕಾಲ ಅಬ್ಸರ್ವೇಷನ್ ಇಡಲಿದ್ದಾರೆ ಅಂತ ಮಾಹಿತಿ ಗೊತ್ತಾಗಿದೆ. ಸದ್ಯಕ್ಕೆ ಈ ಒಂದು ಘಟನೆ ಕುರಿತಾಗಿ ಜಯನಗರ ಸಂಚಾರಿ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್18 ಕನ್ನಡ, ಬೆಂಗಳೂರು. ಸಂಚಾರಿ ವಿಜಯ್ ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು, ಪುರಸ್ಕೃತರಾಗಿದ್ರು. ಹಾಗೇನೆ ನಾನು ಅವನಲ್ಲ ಅವಳು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದರ ಬಗ್ಗೆ ನಿರ್ದೇಶಕರಾಗಿರುವಂತಹ ಲಿಂಗದೇವರು ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ನಿಮಗೆ ಎಷ್ಟೊತ್ತಿಗೆ ಮಾಹಿತಿ ಗೊತ್ತಾಯ್ತು ಈಗ ಅವರ ಸ್ಥಿತಿ ಹೇಗಿದೆ ಅಂತ ಹೇಳಿ ಏನಾದ್ರು ತಿಳ್ಕೊಂಡ್ರ ಸರ್? ಹೇಗೆ ಮಧ್ಯಾಹ್ನ ಗೊತ್ತಾಯ್ತು ವಿರೂಪಾಕ್ಷ ಅವರಿಗೆ ಮಾತಾಡಿದೆ. ಅವರು ಬೆಳಿಗ್ಗೆ ಬೆಂಗಳೂರಿಗೆ ಬಂದಿದ್ರು, ಚಿಕ್ಕಮಂಗ್ಳೂರಿಗೆ. ಸ್ವಲ್ಪ ಕಷ್ಟದ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಿದ್ರು. ಹಂಗಾಗಿ ನಮ್ಗುನು ಅಷ್ಟೇ ಗೊತ್ತಲ್ರಿ, ನಾವು ಒಳಗ್ ಹೋಗ್ಲಿಕ್ ಆಗಲ್ಲ, ಡಾಕ್ಟರ್ಗಳು ಮಾತಾಡ್ಸ್ಬೇಕಂದ್ರೂ ಕಷ್ಟ, ಕೋವಿಡ್ ಆಸ್ಪತ್ರೆ ಇರ್ತದೆ. ಹಂಗಾಗಿ ನಮ್ಮನ್ನು ಒಳಗ್ ಬಿಡ್ತಾರ ಇಲ್ವೋ ಅನ್ನೋ, ನಮ್ಗ ಏನ್ ಕೈಕಾಲ್ ಓಡ್ತಾ ಇಲ್ಲ, ಇಲ್ಲಿಂದ ನಾನು ಗಾಡಿ ಓಡಿಸ್ಕೊಂಡು ಹೋಗ್ಲಿಕ್ ಆಗತ್ತಾ ಅಂತ ಒಂದು ಆತರ ಸ್ಥಿತಿಯಲ್ಲಿ ಇದ್ದೀನಿ. ಚಿಕ್ಕಮ್ಮ ಎಲ್ಲಿದ್ದೀರಿ ಸರ್ ನೀವು? ನಾನ್ ಆರ್ಟಿ ನಗರ್ ಇರೋದು. ಓಕೆ. ಅಲ್ಲಿಂದ ಈಗ ಅಂದ್ರೆ ಹಾಸ್ಪಿಟಲ್ ಹೋಗಿ ಏನ್ ಸಿಚುವೇಶನ್ ಅಂತ ತಿಳ್ಕೊಳಕ್ ಕೂಡ ಒಂದ್ ರೀತಿ ಆತಂಕ ಇದೆ ಈಗ. ಹೌದು, ಆತರದೊಂದು ಸ್ಥಿತಿಯಲ್ಲಿದೆ. ರವಿಗರಣಿ ಬರ್ತೀನಿ ಅಂತ ಹೇಳಿದ್ರು, ಹೋಗಿ ನಾವು ಹೊರಟಿದ್ದೀವಿ. ಏನಾಯ್ತು ಏನಾದ್ರೂ ಮಾಹಿತಿ ಕೊಟ್ರ ಸರ್? ನೀವು ಹೇಳಿದ್ರಿ ಅಂದ್ರೆ ಇನ್ಫಾರ್ಮೇಶನ್ ಮಧ್ಯಾಹ್ನ ಗೊತ್ತಾಯ್ತು ಅಂತ, ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಹೇಗಾಯ್ತು ಅನ್ನೋದ್ರ ಬಗ್ಗೆ? ಊಟ ಮಾಡಿ ಬರ್ತಾ ಇರ್ಬೇಕಾದ್ರೆ ಸ್ಕಿಡ್ ಆಗಿ ಅದು ಲೈಟ್ ಕಂಬಕ್ಕೇನೋ ಹೊಡೆದಿದೆ ಅಂತ ಹೇಳ್ತಾರೆ. ಆ ಕಂಬಕ್ಕೆ ಹೊಡೆದಿದ್ದು ಇದ್ರ ರಭಸಕ್ಕೆ ತಲೆಗ್ ಜಾಸ್ತಿ ಪೆಟ್ಟಾಗಿದೆ ಅಂತ ಇವರಿಗೆ. ಸೊ ಹಂಗಾಗಿ ಅದು ಆಪರೇಷನ್ ಆಗಿದೆ, ನೋಡ್ಬೇಕು. ಈಗ ಈಗೆಲ್ಲ ಅವರೇ ಅಪೋಲೋ ಆಸ್ಪತ್ರೆ ವೈದ್ಯರೆ ನಮ್ಗೆ ದೇವರಿಗೆ. ನಿಜ ನಿಜ. ಒಂದ್ ಕಡೆ ಡಾಕ್ಟರ್ಗಳನ್ನ ಕೂಡ ನಾವ್ ನಂಬಬೇಕು, ಇನ್ನೊಂದ್ ಕಡೆ ದೇವರನ್ನ ಕೂಡ ಈಗ ಪ್ರಾರ್ಥನೆ ಮಾಡೋದಷ್ಟೇ ಎಲ್ರಿಗೂ ಇರುವಂತಹ ಒಂದು ಈಗ ಅವಕಾಶ ಅಂತ ಹೇಳಿ. ಸರ್ ಅಂದ್ರೆ ಸರ್ ಈಗ ಡಾಕ್ಟರ್ಗಳ ಹತ್ರ ಏನಾದ್ರು ಮಾತನಾಡ್ಸಿದ್ರ ನೀವು, ಯಾರಿಗಾದ್ರೂ ಕೇಳಿದ್ರ ಹೇಗೆ ಅಂತ ಹೇಳಿ? ಮಾತಾಡ್ದೆ ಡಾಕ್ಟರ್ ಹತ್ರ ಮಾತಾಡ್ದೆ. ಅವರು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬೇಕು ಅನ್ನೋ ತರಾನೇ ಹೇಳ್ತಾರೆ. ಏನೋ ಆಗಲ್ಲ ಅಂತ ಒಂದು ನಂಬಿಕೆ ನಮ್ದು ಅಷ್ಟೇ. ಅಂದ್ರೆ ಅದೇ ಬ್ರೈನ್ ಗೆ ಜಾಸ್ತಿ, ಮೆದುಳಿಗೆ ಜಾಸ್ತಿ ಪೆಟ್ಟು ಬಿದ್ದಿದೆ, ಆಪರೇಷನ್ ಕೂಡ. ಅಂದ್ರೆ ಎಲ್ಲಿಗೆ ಹೋಗ್ತಾ ಇದ್ರು? ಅಂದ್ರೆ ಯಾರೋ ಹೇಳ್ತಾ ಇದ್ರು ಮೆಡಿಸಿನ್ ತಗೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ರು ಅಂತ ಹೇಳಿ. ಇದು ಆ ಡೀಟೇಲ್ಸ್ ಇನ್ನು ನಮ್ಗೆ ಗೊತ್ತಾಗಲ್ರಿ. ಅದೇನಾಗಿತ್ತು ಆ ಟೈಮ್ ಅಲ್ಲಿ ಆ ಗಡಿಗೆ, ಅಂದ್ರೆ ನಾವು ನಿನ್ನೆ ಬೆಳಿಗ್ಗೆ ಮಾತಾಡಿದ್ದೆ ನಾನು ಸಂಚಾರಿ ವಿಜಯ್ ಅವರ ಹತ್ರನ. ಹೌದು, ನಾನು ಆಲ್ಮೋಸ್ಟ್ ಆಲ್ಟರ್ನೇಟ್ ಡೇಸ್ 3-4 ಡೇಸ್ ಒನ್ಸ್ ನಾವು ಮಾತಾಡ್ತಲೇ ಇದ್ವಿ. ಒಂದು ನನ್ಗೆ ಅವರಲ್ಲಿ ಆತಂಕ ಇದ್ದಿದ್ದು, ತುಂಬಾ ಕೋವಿಡ್ ಪೇಷಂಟ್ ಗಳನ್ನ, ಕೋವಿಡ್ ಗೆ ಸಂಕಷ್ಟದಲ್ಲಿ ಇರೋಂಥವ್ರನ್ನ ಅವರು ಎಲ್ಲ ಕಡೆ ಹೋಗಿ ಅವ್ರ ಕೈಲಾದ ಸಹಾಯ ಮಾಡ್ತಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದೆ, ಬೇಡಪ್ಪ ಅಷ್ಟೊಂದು ಓಡಕ್ ಹೋಗ್ಬೇಡ, ಸ್ವಲ್ಪ ಹುಷಾರಾಗಿರುವಂತ. ಇಲ್ಲ, ನನ್ಗೆ 2 ವ್ಯಾಕ್ಸಿನ್ ಆಗಿದೆ, 2 ಡೋಸ್ ಆಗಿದೆ, ಸ್ವಲ್ಪ ಪರವಾಗಿಲ್ಲ ಸರ್ ನಿನ್ನೆ ಬೆಳಿಗ್ಗೆ. ಹಂಗಾಗಿ ಆ ತರದ ಇದ್ರೊಳಗೆ ಎಲ್ಲಾದ್ರೂ ಅವ್ರ ಫೋಟೋ ನೋಡಿದಾಗ, ಅವ್ರದ್ದು ಕೆಲಸ ಮಾಡ್ತಿರೋದು ಗೊತ್ತಾದಾಗ. ಹೌದು, ಸಾಕಷ್ಟು ಫೇಸ್ಬುಕ್ ಅಲ್ಲಿ ಮಾತನಾಡಿದ್ರು ಮೊನ್ನೆ, ಸೋಶಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಹೇಳ್ತಾ ಇದ್ರು. ಆಮೇಲೆ ಉಸಿರು ಅನ್ನೋ ಸಂಸ್ಥೆ ಮೂಲಕ ಕೂಡ ಅವ್ರು ಮಾಡ್ತಾ ಇದ್ರು ಕೆಲಸ ಕಾರ್ಯಗಳನ್ನು. ಹೌದು ಹೌದು. ಸೊ ಹಂಗಾಗಿ ಆ ಹಿನ್ನೆಲೆಯಲ್ಲಿ ಅವಾಗ ಅವಾಗ ಮಾತಾಡ್ತಾ ಇದ್ದೆಲ್ಲ ಇದೆ. ಸೊ ಇನ್ನ ನೋಡಿದ್ರೆ ಇಲ್ಲಿ ಹಿಂಗಾಗಿದೆ. ಬಟ್ ರಾತ್ರಿ ಏನಕ್ಕಾಗಿ ಹೊರಟಿದ್ರು, ಎಲ್ಲಿಗೆ ಹೋಗಿದ್ರು ಅದು ನಿಖರವಾಗಿ ನನಗೆ ಗೊತ್ತಿಲ್ಲ. ಓಕೆ ಸರ್. ಈಗ ನಾವು ನೋಡೋದಾದ್ರೆ 2011ರಿಂದಲೂ ಕೂಡ ಇಂಡಸ್ಟ್ರಿಯಲ್ಲಿ ಇರುವಂತವರು, ಅದರಲ್ಲೂ ಕೂಡ ಅವರ ಒಂದು ತುಡಿತ ಇದ್ದಿದ್ದು ಅನೇಕರಿಗೆ ಸಹಾಯ ಮಾಡಬೇಕು, ನಮ್ಮಂತಹ ನಾವು ಯಾವ ರೀತಿ ಕಷ್ಟಪಟ್ಟಿದ್ದೀವೋ ಅದೇ ರೀತಿಯಾಗಿ ಬೇರೆಯವರಿಗೆ ಆಗಬಾರ್ದು ಅನ್ನುವಂತಹ ಒಂದು ವಿಚಾರ. ಆದರೆ ಇನ್ನೊಂದು ಕಡೆ ಈಗ ಕೊರೋನಾ ಟೈಮಲ್ಲಿ ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಅವರು ಎಲ್ಲರಿಗೂ ಕೂಡ ಹಳ್ಳಿಗಾಡಿನ ಜನರಿಗೆ ಹೋಗಿ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿ. ಅವ್ರಿಗೆ ಒಂದು ತುಂಬಾ ಏನು
ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಟಂತವ್ರು ಅವರು. ಸೊ ಹಾಗಾಗಿ ನನ್ಗೇನೆ ಫಸ್ಟ್ ಕೋವಿಡ್ ಸಂದರ್ಭದಲ್ಲಿ ಆಟಿನಲ್ಲಿ ಯಾರೋ ಒಂದು ಪುಟ್ಟ ದಂಪತಿಗಳಿಗೆ ಅವ್ರ ಮನೆ ಕಡೆಯಿಂದ ಕೋಣಕಂಟೆಯಿಂದ ಬಂದು ಔಷಧಿನ ಕೊಟ್ಟೋಗಿತ್ತು. ಯಾರು ಕೊಡ್ಬೇಕಂತ ಇರ್ತಾರಂತ ಅವರೇ ಡ್ರೈವ್ ಮಾಡ್ಕೊಂಡು ಒಬ್ರೇ ಬಂದು. ಸೊ ಹಂಗೆ ಆ ತರದ ಒಂದು ಮನುಷ್ಯ ಅವರು ಇಲ್ಲ ಆಗೋದಿಲ್ಲ ರೀ. ಕಮ್ ಔಟ್ ಈಸ್ ಎ ವೆರಿ ಸ್ಟ್ರಾಂಗ್ ಮ್ಯಾನ್. ಎಕ್ಸಾಕ್ಟ್ಲಿ, ಎಲ್ಲರೂ ಕೂಡ ಅದನ್ನೇ ಆಶಿಸ್ತಾ ಇರೋದು. ಎಸ್, ಆದಷ್ಟು ಬೇಗ ಗುಣಮುಖರಾಗ್ಲಿ ಅವರು ಅಂತ ಹೇಳಿ, ಈ ಎಲ್ಲದರಿಂದ ಹೊರ ಬರಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಲಿಂಗದೇವ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ತನ್ನ ವಿಭಿನ್ನ ಪಾತ್ರಗಳ ಮೂಲಕ ಎಲ್ಲರ ಮನ ಸೆಳೆದಿದ್ದ, ಹಾಗೆಯೇ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸಂಚಾರಿ ವಿಜಯ್ ಅವರಿಗೆ ಅಪಘಾತ ಆದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಿತಿ ಗಂಭೀರ ಆಗಿದೆ. ಸಂಚಾರಿ ವಿಜಯ್ ಗೆಳೆಯ ನವೀನ್ ವಿರುದ್ಧ ಈಗ ದೂರು ದಾಖಲಾಗಿದೆ. ನವೀನ್ ವಿರುದ್ಧ ವಿಜಯ್ ಸಹೋದರ ಸಿದ್ದೇಶ್ ಕುಮಾರ್ ದೂರನ್ನ ದಾಖಲಿಸಿದ್ದಾರೆ. ಕೋಮಾ ಸ್ಥಿತಿಯಲ್ಲಿದ್ದಾರೆ ನಟ ಸಂಚಾರಿ ವಿಜಯ್. ಸಂಚಾರಿ ವಿಜಯ್ ಮತ್ತು ನವೀನ್ ಇವರಿಬ್ರು ಕೂಡ ಬೈಕಲ್ಲಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಲೈಟ್ ಕಂಬಕ್ಕೆ ಗುದ್ದಿ ಈ ತರ ಒಂದು ಘಟನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂಚಾರಿ ವಿಜಯ್ ಅವರ ಸಹೋದರ ಆಗಿರುವ ಸಿದ್ದೇಶ್ ಅವರು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನವೀನ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಕೋಮಾದಲ್ಲಿದ್ದಾರೆ, ಅದು ಕ್ಲಾರಿಟಿ ನನಗೂ ಗೊತ್ತಿಲ್ಲ ಸರ್. ಆಕ್ಚುಲಿ ನಾನು ತುಂಬಾ ಗಾಬರಿಲ ಇದ್ದೀನಿ, ಅದರಿಂದ ಓವರ್ಕಮ್ ಮಾಡಕ್ ನನಗೂ ತುಂಬಾ ಟೈಮ್ ಬೇಕು. ಸೊ ನಮಗೆ ಅವನೇ ಸ್ಟ್ರೆಂತ್ ಆಕ್ಚುಲಿ, ಈಗ ಅವನ್ನೇ ಕಳ್ಕೊಂಡ್ರೆ ನಮಗಾಗೋದಿಲ್ಲ. ಕೋಮಾದಲ್ಲಿದ್ದಾನೆ ಹೇಳಿದ್ನಲ್ಲ, ಕೋಮಾದಲ್ಲಿದ್ದಾನೆ. ಸೊ 48 ಅವರ್ಸ್ ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಸೊ ಫಾರ್ ದ ಬೆಸ್ಟ್. ನನಗೆ ರಾತ್ರಿ ಗೊತ್ತಾಯ್ತು, ಮಧ್ಯರಾತ್ರಿ 12:30 ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಬಂದು ಅವಾಗಿಂದ ಹಾಸ್ಪಿಟಲ್ ಇದ್ದೀನಿ. ಡಾಕ್ಟ್ರು ಅಬ್ಸರ್ವೇಷನ್ ಇಟ್ಟಿದ್ದಾರೆ, 48 ಅವರ್ಸ್ ಬೇಕು ಅಂತ ಹೇಳಿದ್ದಾರೆ. ಸೊ 48 ಅವರ್ಸ್ ಈಗ 24 ಅವರ್ಸ್ ಆಗುತ್ತೆ ಇವತ್ತು ರಾತ್ರಿಗೆ, ನಾಳೆ ಒಂದು ರಾತ್ರಿ ನೋಡೋಣ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತ ಫಿಂಗರ್ ಕ್ರಾಸ್. ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ಹೆಲ್ಮೆಟ್ ಹಾಕಿರ್ಲಿಲ್ವಾ ಸಂಚಾರಿ ವಿಜಯ್? ಹೆಲ್ಮೆಟ್ ಹಾಕದೆ ಇದ್ದಿದ್ದಕ್ಕೆ ತಲೆಗೆ ತೀವ್ರ ಪೆಟ್ಟು ಬಿದ್ದಿರುವ ಶಂಕೆ ಇದೆ. ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಜಯನಗರ ಸಂಚಾರಿ ಠಾಣೆ ಪೊಲೀಸರು. ಈಗಿರುವಂತಹ ಮಾಹಿತಿ ಪ್ರಕಾರ ಇವರಿಬ್ರು ಕೂಡ ಹೆಲ್ಮೆಟ್ ಅನ್ನ ಧರಿಸಿರಲಿಲ್ಲ ಅನ್ನುವಂತಹ ಮಾಹಿತಿ, ಹೆಲ್ಮೆಟ್ ಹಾಕದೇ ಇದ್ದಿದ್ದಕ್ಕೆ ತಲೆಗೆ ತೀವ್ರ ಪೆಟ್ಟು ಬಿದ್ದಿದೆ ಅನ್ನುವಂತಹ ಅನುಮಾನ ಕೂಡ ಇದೆ. ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಜಯನಗರ ಸಂಚಾರಿ ಠಾಣೆ ಪೊಲೀಸರು. ಅಪಘಾತ ಆಗ್ತಾ ಇದ್ದಂತೆ ಅಪೋಲೋ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಯಿತು. ರಾತ್ರಿ ಚಿಕಿತ್ಸೆ ನೀಡಿದ ಮೇಲೆ ಪೊಲೀಸರಿಗೆ ಆಸ್ಪತ್ರೆಯವರು ಒಂದು ಮಾಹಿತಿಯನ್ನ ನೀಡಬೇಕಾಗತ್ತೆ, ಇಂತಹ ಘಟನೆ ಆಗಿದೆ ಅಂತ ಹೇಳಿ. ಸೊ ಆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಆಸ್ಪತ್ರೆಗೆ ತೆರಳಿ ಮಾಹಿತಿಯನ್ನ ಪಡೆದಿದ್ದಾರೆ ಜಯನಗರ ಸಂಚಾರಿ ಪೊಲೀಸರು. ಅಪಘಾತ ಆದ ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿದೆ ಅವರ ಸ್ನೇಹಿತರಾಗಿರುವಂತಹ ನವೀನ್ ಅವರಿಗೆ. ಸೊ ನವೀನ್ ರಿಂದ ಹೇಳಿಕೆಯನ್ನ ಆಲ್ರೆಡಿ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ, ದಾಖಲಿಸಿದ್ದಾರೆ. ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಸಂಚಾರಿ ವಿಜಯ್ ಅವರ ಗೆಳೆಯನಾಗಿರುವಂತಹ ನವೀನ್. ಸಂಚಾರಿ ವಿಜಯ್ಗೆ ಆಪರೇಷನ್ ಆಗಿದೆ ಆದರೆ ಪ್ರಜ್ಞೆ ಬಂದಿಲ್ಲ, ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ನೀನಾಸಂ ಸತೀಶ್. ಅವರ ಆಸ್ಪತ್ರೆಗೆ ತೆರಳಿ ಅಲ್ಲಿ ಅವರ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದಾರೆ. ಬಿಪಿ ಪಲ್ಸ್ ರೇಟ್ ನಾರ್ಮಲ್ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನಟ ನೀನಾಸಂ ಸತೀಶ್. ಅವರು ಯಾವುದೇ ರೀತಿಯಂತಹ ಅಪಾಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸಂಚಾರಿ ವಿಜಯ್ ಗೆಳೆಯ ನವೀನ್ ಆರಾಮಾಗಿದ್ದಾರೆ, ಒಳ್ಳೆಯ ವ್ಯಕ್ತಿ, ಅವನಿಗೆ ಒಳ್ಳೆಯದೇ ಆಗಲಿದೆ ಅಂತ ಹೇಳಿದ್ದಾರೆ ನೀನಾಸಂ ಸತೀಶ್. ಅವರು ಅಪೋಲೋ ಆಸ್ಪತ್ರೆಗೆ ಬಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನೀನಾಸಂ ಸತೀಶ್. ಯಾವುದೇ ರೀತಿಯ ಅಪಾಯ ಇಲ್ಲ ಜೀವಕ್ಕೆ, ಪ್ರಜ್ಞೆ ಬಂದಿಲ್ಲ ಆದರೆ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇಲ್ಲ ಇಲ್ಲ, ರೆಸ್ಪಾಂಡ್ ಮಾಡೋದಕ್ಕೆ ಅವರು ಕಾನ್ಸಿಯಸ್ ಇರೋಲ್ಲ. ಈಗ ಆಪರೇಟ್ ಮಾಡಿದ್ದಾರೆ, ಈಗ ಎಷ್ಟು ಅವರು ರಿಕವರ್ ಆಗಬೇಕು ಅದು ಆಸ್ಥೆಸೆ ಕೊಟ್ಟರು. ಅವ್ರ ಫ್ರೆಂಡ್ ನವೀನ್ ಅವ್ರ ಕಂಡೀಷನ್ ಬಗ್ಗೆ ಏನಾಗುತ್ತೆ? ಹಾಂ, ಅವರು ಫೈನ್, ಔಟ್ ಆಫ್ ಡೇಂಜರ್, ಅವ್ರಿಗೆ ಏನು ತೊಂದರೆ ಇಲ್ಲ. ಅವ್ರ ಬಗ್ಗೆ ರಿಪೋರ್ಟ್ ಬಂತು, ಡಾಕ್ಟರ್ ಹತ್ರ ಮಾತಾಡಿದ್ವಿ. ನಾನು ಅವರು ಮಾತಾಡೋದಾರ ಈಗ ಮಾತಾಡೋಕ್ಕಾಗಲ್ಲ ಅಂದ್ರೆ ನವೀನ್ ನವೀನ್ ಮಾತಾಡ್ತಾರೆ. ಹಾಂ, ನವೀನ್ ಆರಾಮಾಗಿದ್ದಾರೆ. ಹೌದು, ಡಾಕ್ಟರ್ ಜೊತೆ ಎಲ್ಲ ವಿಚಾರ ತಗೊಂಡ್ರಿ, ಏನಾಗಿದೆ, ಏನ್ ಕಂಡೀಷನ್ ಇದೆ ಎಲ್ಲ ತಗೊಂಡ್ರಿ. ಎಲ್ಲರೂ ಫೈನ್, ತೊಂದರೆ ಇಲ್ಲ, ಔಟ್ ಆಫ್ ಡೇಂಜರ್ ಅಂಡ್ ಆಪರೇಷನ್ ಆಗಿದೆ ಸಕ್ಸಸ್ಫುಲ್ ಆಗಿ. ಅವರು ಬಿ ಪಿ ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ ಅಂಡ್ ನಾನು ಕೂಡ ಕಣ್ಣಾರ ನೋಡಿದ್ರೆ ಮನಸ್ಸಿನಲ್ಲಿ ಹಾಗಾಗಿ ಏನು ತೊಂದರೆ ಇಲ್ಲ. ನಾವು ನಮಗೂ ಆ ಕಾನ್ಫಿಡೆನ್ಸ್ ಇದೆ. 24 ಅವರ್ಸಲ್ಲಿ ಅವರು
ಮಾತಾಡ್ತಾರೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. 24 hours ಇಲ್ಲ 48 hours ಮಾತಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ಲ ಅಂದರೆ ಈಗ ತುಂಬ ಏನೋ ಏಟ್ ಆಗಿದೆ, ತುಂಬ ಏನೇನು ಆಗ್ತಿದೆ ಅಂತೆಲ್ಲ ಸುದ್ದಿ ಹರಡಿದೆ. ಆ ಥರ ಏನೂ ಆಗಿಲ್ಲ, ಒಂದು ಆಕ್ಸಿಡೆಂಟ್ ಆಗಿದೆ, ಜಸ್ಟ್ ರಿಕವರ್ ಆಗ್ತಾರೆ, ನಾವು ಕಾಯ್ತಾ ಇದ್ದೀವಿ. ಇಲ್ಲ ಇಲ್ಲ, ರೆಸ್ಪಾಂಡ್ ಮಾಡೋದಕ್ಕೆ ಅವರು ಕಾನ್ಸಿಯಸ್ ಇರೋದಿಲ್ಲ. ಈಗ ಆಪರೇಟ್ ಮಾಡಿದ್ದಾರೆ, ಈಗ ಜಸ್ಟ್ ರಿಕವರ್ ಆಗಬೇಕು, ಅದು ಆಸ್ಥೆಸೆ ಕೊಟ್ಟಿರ್ತಾರೆ. ಅವ್ರ ಫ್ರೆಂಡ್ ನವೀನ್ ಅವ್ರ ಕಂಡೀಷನ್ ಬಗ್ಗೆ ಏನಾದರೂ ಹಾಂ, ಅವರು ಫೈನ್. ಲಾಕ್ಡೌನ್ ವೇಳೆ ಸಾಕಷ್ಟು ಜನರಿಗೆ ನೆರವಾಗ್ತಾ ಇದ್ರು ವಿಜಯ್. ಉಸಿರು ಸಂಸ್ಥೆಯ ಮೂಲಕ ಸಂಕಷ್ಟದಲ್ಲಿದ್ದವರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಬುಡಕಟ್ಟು ಜನಾಂಗ ಅಲೆಮಾರಿ ಜನರಿಗೆ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದ್ರು ವಿಜಯ್ ಮತ್ತು ಅವರ ಟೀಮ್. ಲಾಕ್ಡೌನ್ ಸಂದರ್ಭದಲ್ಲಿ ಅನೇಕರಿಗೆ ಸಹಾಯವನ್ನ ಮಾಡಿದ್ರು. ಕಿಟ್ಗಳನ್ನ ವಿತರಣೆ ಮಾಡುವುದರ ಮೂಲಕ ಸಂಕಷ್ಟದಲ್ಲಿದ್ದಂತಹ ಜನರಿಗೆ ನೆರವಿನ ಹಸ್ತವನ್ನ ಕೊಟ್ಟಿದ್ರು. ಸೋಂಕಿತರ ಚಿಕಿತ್ಸೆಗೂ ಕೂಡ ನೆರವಾಗ್ತಾ ಇತ್ತು ಸಂಚಾರಿ ವಿಜಯ್ ಅವರ ಟೀಮ್. ಎಲ್ರಿಗೂ ಕೂಡ ಸಹಾಯ ಮಾಡುವಂತಹ ವಿಚಾರವನ್ನು ಅವರು ಹೇಳ್ಕೊಳ್ತಾ ಇದ್ರು. ಸಹಾಯ ಮಾಡುವಂತಹ ಒಂದಷ್ಟು ವಿಡಿಯೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಸೋಂಕಿತರ ಚಿಕಿತ್ಸೆಗೆ ನೆರವಾಗ್ತಾ ಇತ್ತು ಇವರ ಟೀಮ್. ಸಂಚಾರಿ ವಿಜಯ್ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ, ಈಗಾಗಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಲಾಕ್ಡೌನ್ನ ಸಂದರ್ಭದಲ್ಲಿ ಅನೇಕರಿಗೆ ಸಹಾಯವನ್ನು ಕೂಡ ಮಾಡಿದ್ರು ಸಂಚಾರಿ ವಿಜಯ್ ಅವರು. ಆ ಒಂದು ಸಹಾಯ ಇದೆಯಲ್ಲ, ಇವತ್ತು ಅವರನ್ನು ಬದುಕಿಸುತ್ತೆ ಅನ್ನುವಂತಹ ಆಶಾಭಾವನೆ ಎಲ್ಲರಲ್ಲೂ ಕೂಡ ಇದೆ. ಯಾಕಂದರೆ ಅವರು ಬೇಗ ಗುಣಮುಖರಾಗಿ ಬರ್ತಾರೆ ಅನ್ನುವಂತಹ ಒಂದು ಭಾವನೆ ಎಲ್ಲರಲ್ಲೂ ಇದೆ. ದೇವರಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾಕಂದರೆ ಅಷ್ಟರ ಮಟ್ಟಿಗೆ ಅನೇಕರಿಗೆ ಸಹಾಯವನ್ನು ಮಾಡಿದರು. ಬುಡಕಟ್ಟು ಜನಾಂಗದವರಿಗೆ ಆಗಿರ್ಬೋದು, ಅಲೆಮಾರಿ ಜನಾಂಗದವರಿಗೆ ಆಗಿರ್ಬೋದು, ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅವರು ತಮ್ಮ ಉಸಿರು ಅನ್ನುವಂತಹ ಸಂಸ್ಥೆಯ ಮೂಲಕ ನೆರವಾಗ್ತಾ ಇದ್ರು ಎಲ್ರಿಗೂ. ಸೋಂಕಿತರ ಚಿಕಿತ್ಸೆಗೂ ಕೂಡ ನೆರವಾಗಿದ್ರು. ಅವರ ಇಡೀ ಟೀಮ್ ಈ ಒಂದು ಕೆಲಸ ತೊಡಗಿಸಿಕೊಂಡಿತ್ತು. ಪ್ರತಿ ಬಾರಿ ಎಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಈಗ ಯಾರ್ಯಾರಿಗೆ ಕಿಟ್ಟನ್ನು ಕೊಡಬೇಕು ಅದನ್ನು ಕೂಡ ಅವರು ಹಂಚಿಕೊಳ್ತಾ ಇದ್ರು. ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನೆರವಾದಂತಹ ಸಂಚಾರಿ ವಿಜಯವು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರು ಬೇಗ ಗುಣಮುಖರಾಗಿ ಹೊರಬರ್ತಾರೆ, ಗುಣಮುಖರಾಗಿ ಹೊರ ಬರಲಿ ಅಂತ ಹೇಳಿ ಅವರ ಅಪಾರ ಅಭಿಮಾನಿಗಳು ನಾವು ಸೇರಿದಂತೆ ಎಲ್ಲರೂ ಕೂಡ ನಾವು ಆಶಿಸ್ತಾ ಇದ್ದೇವೆ. ಎಲ್ಲರೂ ಇದನ್ನೇ ಈಗ ಬಯಸ್ತಾ ಇರೋದು, ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅನಾಹುತ ಆಗದೆ ಇರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾಕಂದ್ರೆ ತನ್ನ ವಿಭಿನ್ನ ಪಾತ್ರಗಳ ಮೂಲಕ ಎಲ್ಲರನ್ನ ಯಾವ ರೀತಿಯಾಗಿ ಮನಸ್ಸಿಡಿದ್ರು ಅದೇ ರೀತಿಯಾಗಿ ತನ್ನ ಅತ್ಯಂತ ಒಂದು ಉತ್ತಮವಾದ ಗುಣದಿಂದ ಎಲ್ರಿಗೂ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಎಲ್ಲರಿಗೂ ಸಹಾಯವನ್ನ ಮಾಡ್ತಾ ಇದ್ರು. ನಾವು ಕಳೆದ ಬಾರಿ ವರ್ಷದ ಕನ್ನಡಿಗ ಈ ಒಂದು ಅವಾರ್ಡ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಕೂಡ ವರ್ಷದ ಕನ್ನಡದಲ್ಲಿ ಮನೋರಂಜನಾ ವಿಭಾಗದಲ್ಲಿ ಅವರು ಈ ಒಂದು ಅವಾರ್ಡ್ ಅನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಕೂಡ News18 ಜೊತೆ ಅವರು ಹಂಚಿಕೊಂಡಿದ್ರು. ಯಾವ ರೀತಿಯಾಗಿ ಎಲ್ಲರಿಗೂ ಸಹಾಯ ಆಗಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಹೇಗೆ ಪ್ರತಿಯೊಬ್ಬರು ಕೂಡ ಬಾಳಿನಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಹೇಗೆ ಬರಬೇಕಾಗುತ್ತೆ, ಮೇಲೆ ಬರುವಂತಹ ಸಂದರ್ಭದಲ್ಲಿ ಆಗುವಂತಹ ಕಷ್ಟ ನಷ್ಟಗಳನ್ನ ನಾವು ಹೇಗೆ ಎದುರಿಸಬೇಕು, ಅದರ ಜೊತೆಗೆ ಎಲ್ಲರಿಗೂ ಕೂಡ ಇಂತಹ ಸಂದರ್ಭದಲ್ಲಿ ಅವಕಾಶಗಳು ಸಿಗುವಂತಾಗಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ಸಹಾಯದ ಬಗ್ಗೆ ಮಾತನಾಡಿದ್ರು, ಮಾನವೀಯತೆ ಬಗ್ಗೆ ಮಾತನಾಡಿದ್ರು. ಅದೇ ವಿಚಾರವನ್ನು ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಅದನ್ನು ಅವರು ಅಪ್ಲೈ ಕೂಡ ಮಾಡಿರುವುದನ್ನು ನಾವು ಗಮನಿಸಬಹುದು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. And let's fight corona. Vote spread a corona na. Thank you so much. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. COVID-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಅದು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಗೆಟ್ ವೆಲ್ ಸೂನ್ ಅನ್ನುವಂತಹ ವಿಚಾರವನ್ನ ಹೇಳಬೇಕಾಗುತ್ತೆ. ಹಾಗಾದ್ರೆ ಅವರ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗಷ್ಟೇ ಆಸ್ಪತ್ರೆಗೆ ತೆರಳಿ ಅವರ ಒಂದು ಆರೋಗ್ಯ ಸ್ಥಿತಿಯ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡು ಬಂದಿದ್ದಾರೆ ನಟ ನೀನಾಸಂ ಸತೀಶ್ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಹೇಗಿದೆ ಸರ್ ಅವರ ಸ್ಥಿತಿ? ನೀವಷ್ಟೇ ಈಗ ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕಾಗಿದೆ, ಯಾಕಂದ್ರೆ ಸಾಕಷ್ಟು ಆತಂಕ ಇದೆ ಎಲ್ಲರಿಗೂ ಕೂಡ. ಆತಂಕ ಪಡೋದೇನು, ಭಯ ಪಡೋದಂತದ್ದು ಏನಿಲ್ಲ. ಆಕ್ಸಿಡೆಂಟ್ ಆಗಿರೋದು ನಿಜ, ಅವರು ಆಪರೇಟ್ ಮಾಡಿರೋದು ನಿಜ, ಬಟ್ ಈಗ ಎಲ್ಲ ಸ್ಥಿತಿನೂ ನಾರ್ಮಲ್ ಬಂದಿದೆ. ಬಿಪಿ ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ, ಅದೇ ಮುಖ್ಯವಾಗಿ. ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂಡ್ ಇವ್ರಿಗೆ ಅನಸ್ತೇಷಿಯಾ ಕೊಟ್ಟು ಆಪರೇಷನ್ ಮಾಡೋದ್ರಿಂದ ಅದು ಕಾನ್ಶಿಯಸ್ ಬರೋದಕ್ಕೆ 24 hours 10 ನಿಮಿಷ ಇಟ್ಟಿರ್ತಾರೆ. ಅದಾದ್ಮೇಲೆ ಬಾಕಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನೋ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಈಗ ಅವರ ಸಹೋದರ ಕೂಡ ಹೇಳ್ತಾ ಇದ್ರು, ಅಂದ್ರೆ 48 hours ಅಂದ್ರೆ ನಿಗದಲ್ಲಿ ಇರ್ತಾರೆ ಅಬ್ಸರ್ವೇಷನ್ಗೆ ಅಂತೇಳಿ, ಬಟ್ ಇನ್ನೂ ಕೂಡ ಅವರ ಸ್ಥಿತಿ ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು.
ಇಲ್ಲ ನನಗೀಗ ನಮ್ಮ ಅಣ್ಣನ ಕೇಸಲ್ಲಿ ಒಂದು ಇದ್ದಂತರ ಪ್ರಾಬ್ಲಮ್ ಆಗಿತ್ತು. ನಮ್ಮ ಅಣ್ಣ ಒಂದ್ಸಲ ಆಪರೇಷನ್ ಮಾಡಿ ಸೇಮ್ ಬ್ರೈನ್ ಇದಾಗಿ ಆಕ್ಸಿಡೆಂಟ್ ಆಗಿ ಒಂದ್ಸಲ ಈ ತರ ಆಗಿ ಸೇಮ್ ಸಿಚುಯೇಷನ್ ನಾನು ಕೂಡ ಇದ್ದಾಗ. ಬಟ್ ನಮ್ಮ ಅಣ್ಣ ರಿಕವರ್ ಆಗಿ ಈಗ 100% ರಿಕವರ್ ಆಗಿ ಚೆನ್ನಾಗಿದ್ದಾರೆ. ಹಾಗಾಗಿ ನನಗೆ ಧೈರ್ಯ ಇದೆ ಮತ್ತೆ ಕಾನ್ಫಿಡೆನ್ಸ್ ಇದೆ, ಏನು ತೊಂದರೆ ಆಗಲ್ಲ. ಅವ್ರ ಜೀವಕ್ಕಂತೂ ಯಾವ್ದೇ ಅಪಾಯ ಇಲ್ಲ. ಅಂದ್ರೆ ಈಗ ಸದ್ಯಕ್ಕೆ ಅಂದ್ರೆ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿತ್ತು ಅಂತ ಏನಾದ್ರೂ ಹೇಳಿದ್ರ ಡಾಕ್ಟರ್ ಹೇಗೆ ಅಂತ ಹೇಳಿ? ಇಲ್ಲ ಇಲ್ಲ, ಆತರ ಏನು ಹೇಳಿಲ್ಲ. ಹಿಂದ್ಗಡೆ ತಲೆನಲ್ಲಿ ಬ್ಲೀಡ್ ಆಗಿತ್ತು, ಅದನ್ನ ಕ್ಲಿಯರ್ ಮಾಡಿದೀವಿ, ರೆಡಿ ಮಾಡಿದೀವಿ. ಅಂಡ್ ಆಪರೇಷನ್ ಮಾಡೋದ್ರಿಂದ ಅನಸ್ತೇಷ ಕೊಟ್ಟೆ ಕೊಡ್ತಾರಲ್ಲ. ಹೌದ್ ಹೌದು, ಕಾಲು ಏಟಾಗಿದ್ರಿಂದ ಅನಸ್ತೇಷ ಕೊಟ್ಟಿದ್ದಾರೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ರಿಕವರ್ ಆಗ್ತಾರೆ. ನಾನೇ ಕಣ್ಣಾರ್ ನೋಡಿದೀನಿ ಅವನು, ಅವನು ಬ್ರೀತ್ ಮಾಡ್ತಾ ಇರೋದು, ಅಂಡ್ ಅವನ ಪಲ್ಸ್ ರೇಟ್ ಹಾಗಾಗಿ ಚಿಕಿತ್ಸೆಗೆ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ ಅನ್ನಂತ ಒಂದು ರೀತಿಯ ಸಮಾಧಾನವನ್ನ ಇಟ್ಕೋಬಹುದು ನಾವು ಇಲ್ಲಿ ಅಂತ ಹೇಳಿ. ಹೌದು, ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ಗೆ. ಹಾಗಾಗಿ ಎಲ್ಲ ಪ್ರೇಮ ಹಣ ಒಳ್ಳೇದಾಗ್ಲಿ ಅಂತ. ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಒಳ್ಳೆ ನಟ ಅನ್ಕಿಂತ ಒಬ್ಬ ಒಳ್ಳೆ ಮನುಷ್ಯ ಸಮಾಜ ಮುಖ್ಯ ಕೆಲಸ ಮಾಡಿ ಅವನ ಜೊತೆಗೆ ನಿಮ್ದಿರ್ತಿ ಅಂತ ನಾನು ಎಲ್ಲರೂ ಕೇಳ್ತೀನಿ. ಯಾರು ಏನು ಆತಂಕ ಪಡೋದು ಬೇಕಾಗಿಲ್ಲ, ಯಾವ್ದೊಂದು ರಾಂಗ್ ನ್ಯೂಸ್ ಸ್ಪ್ರೆಡ್ ಮಾಡೋದು ಬೇಡ. ಅದೇ ಅದೇ ಕಾರಣಕ್ಕಾಗಿ ಸರ್ ಇನ್ಫಾರ್ಮೇಶನ್ ಕೇಳ್ತಾ ಇದ್ದು, ಯಾಕಂದ್ರೆ ಯಾವ್ದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಬಾರದು. ಎಲ್ಲರೂ ಕೂಡ ಅವರ ಒಂದು ಚೇತರಿಕೆಗೆ ಈಗ ಆಶಿಸ್ತಾ ಇದ್ದಾರೆ, ಹಾರೈಸ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳನ್ನ ನೀವು ಹೇಳಿದಾಗೆ ಮಾಡ್ತಾ ಇದ್ರು, ಉಸಿರು ಅನ್ನುವ ಸಂಸ್ಥೆಯ ಮೂಲಕ ಅನೇಕರಿಗೂ ಕೂಡ ನೆರವಾಗಿದ್ದಾರೆ. ಹೌದು, ಒಂದು ಕಳೆದ ಲಾಕ್ಡೌನ್ ಅಲ್ಲಿ ಒಂದು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಲಾಕ್ಡೌನ್ ಶುರುವಾದಾಗಿಂದ ಅವ್ರಿಗೆ ಕಂಟಿನ್ಯೂಸ್ ಅವ್ರ ಫೋನ್ ಬಿಸಿ ಇರ್ತಾ ಇತ್ತು. ಆಮೇಲೆ ನನ್ ಜೊತೆಗೆ ಸೇರ್ಕೊಂಡು 15 ದಿವಸ ನಾವೆಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ವಿ ಕೋವಿಡ್ ಪ್ರಾಬ್ಲಮ್. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೇನೆ. ಅಂಡ್ ನವೀನ್ ಅವರ ಸ್ಥಿತಿ ಹೇಗಿದೆ? ಅವರನ್ನು ಮಾತಾಡಿಸಿದ್ರ ನೀವು? ಇಲ್ಲ, ಅವ್ರು ಔಟ್ ಆಫ್ ಡೇಂಜರ್ ಅಂತ ಗೊತ್ತಾಗಿದೆ, ಅವ್ರ ಬಗ್ಗೆ ನಂಗೆ ಗೊತ್ತಾಗಿಲ್ಲ, ಜಾಸ್ತಿ ವಿಷಯ ಬಂದಿಲ್ಲ. ಅವರು ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ವಿಷಯ ಬಂದಿದೆ. ಅಂದ್ರೆ ಇನ್ನು ಬಟ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರೋದ್ರಿಂದ 48 ಗಂಟೆಗಳ ಕಾಲ ಡಾಕ್ಟರ್ ಕೂಡ ಏನು ಮಾತಾಡಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ. ಅಲ್ಲ, ಅಬ್ಸರ್ವೇಷನ್ ಮಾಡ್ಲೇಬೇಕಲ್ಲ. ಅಂದ್ರೆ ಈಗ ನೀವು ಆಪರೇಷನ್ ಮಾಡಿದಿರಾ ಅಂದ್ರೆ ಆಸ್ಪತ್ರೆ ಕೊಟ್ಟಿದ್ದಾರೆ ಅಂತಂದ್ರೆ ಅಬ್ಸರ್ವೇಷನ್ ಇಟ್ಟೇ ಇರ್ತಾರೆ. ಯಾವುದೇ ಪೇಷಂಟ್ ಅಂದ್ರೆ ಅಬ್ಸರ್ವೇಷನ್ ಇಡ್ತಾರೆ. ಹೌದು ಹೌದು, ಅದು ಮಾಮೂಲಿ ಎಲ್ಲರೂ ಪೇಷಂಟ್ ಅದು ಕಾಮನ್ ಆಗಿ ಅಬ್ಸರ್ವೇಷನ್ ಮಾಡೋದು ಕಾಮನ್. ಅದು ಆದ್ರೆ ಔಟ್ ಆಫ್ ಡೇಂಜರ್ ತೊಂದರೆ ಇಲ್ಲ, ರಿಕವರ್ ಆಗ್ತಾ ಅಂತ ಹೇಳಿದಾರಲ್ಲ, ಹಾಗಾಗಿ ತೊಂದರೆ ಇಲ್ಲ. ಈಗ ಈ ಒಂದು ಕೆಲಸ ಅಂದ್ರೆ ಇನ್ನೇ ಏನಾದ್ರೂ ಮಾಹಿತಿಯನ್ನು ಪಡ್ಕೊಂಡ್ರೆ ಎಲ್ಲಿ ಹೋಗ್ತಾ ಇದ್ರು ಅವರು ಈ ಒಂದು ಸಂದರ್ಭದಲ್ಲಿ ಅಂತ ಏನಾದ್ರೂ ಮಾಹಿತಿ ಸಿಗ್ತಾ ನಿಮ್ಗೆ ಯಾರಾದ್ರೂ ಕೇಳಿದ್ರ ಹೇಗೆ? ಇಲ್ಲ ಮೇಡಮ್, ಒಂದೇ ಒಂದು ಕ್ಲಿಯರ್ ಆಗಿ ಗೊತ್ತಿರೋ ವಿಷಯ ಅಂದ್ರೆ ಅವರು ಕಂಟಿನ್ಯೂಸ್ ಆಗಿ ಕೋವಿಡ್ ಅಲ್ಲಿ ಏನೋ ಫುಡ್ ಕಿಟ್ ಗಳನ್ನ ವಿತರಣೆ ಮಾಡ್ತಾ ಇದ್ರು. ಒಂದೊಂದು ಮನೆಗೆ ಸಮಸ್ಯೆ ಇದ್ದಾಗಲೂ ಮನೆಗೂ ತಗೊಂಡು ಕೊಟ್ಟು ಬಂದಿದ್ದಾರೆ, ಮಾಗಡಿ ರೋಡ್ ಬಂದಿದ್ದಾರೆ, ವೀಣ್ಯ ಕಡೆ ಹೋಗಿದ್ರು. ನಾನೇ ಲಾಸ್ಟ್ 3 ಡೇಸ್ ಬ್ಯಾಕ್ ಎಲ್ಲಿದ್ಯೋ ಅಂತ ಕೇಳಿದಾಗ ವೀಣ್ಯ ಹತ್ರ ಇದೀನಿ, ಬರ್ತಾ ಇದೀನಿ, ಒಂದು 2 ಅವರ್ಸ್ ಆಗುತ್ತೆ ಅಂತ ಹೇಳಿ ವೀಣ್ಯದಿಂದ ಬಂದ್ರು ರಾತ್ರಿ. ಇದೇ ಕೆಲಸದ ಮೇಲೆ ಇದ್ರು, ನಿನ್ನೆ ಕೂಡ ಅದೇ ಕೆಲಸದ ಮೇಲೆ ಹೋಗಿದ್ರು. ಅದ್ರ ಮಿಕ್ಕಿದ ಡೀಟೇಲ್ಸ್ ನಾನು ಇನ್ನೂ ಕೇಳ್ತಿಲ್ಲ. ಹಾಗಾಗಿ ಏನೋ ತೊಂದರೆ ಇಲ್ಲ, ಅವ್ರು ಹೋಗಿದ್ದು ಫುಡ್ ಕಿಟ್ ಕೊಡೋದಕ್ಕೆ, ಬರ್ತಾ ಇದ್ರು, ಆಗ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಆದಷ್ಟು ಬೇಗ ಗುಣಮುಖರಾಗ್ಲಿ, ನಮ್ಮೆಲ್ಲರ ಎಲ್ಲರತ್ರ ಮಾತಾಡುವಾಗ ಆಗ್ಲಿ, ಅವರ ಅಭಿಮಾನಿಗಳಿಗೆ ಕೂಡ ಒಂದು ಖುಷಿಯ ವಿಚಾರ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ನೀನಾಸಂ ಸತೀಶ್ ಅವರೇ. ಅಲ್ಲ, ಯಾವುದೇ ಕಾರಣಕ್ಕೂ ಶುಲ್ಕ ಕಡಿಮೆ ಮಾಡಲ್ಲ ಅಂತ ಹೇಳಿ ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧಾರವನ್ನ ಕೈಗೊಂಡಿದೆ. ಈ ವರ್ಷ ಶೇಕಡಾ 20% ನಷ್ಟು ಮಕ್ಕಳ ದಾಖಲಾತಿಯೇ ಆಗಿಲ್ಲ. ಶಿಕ್ಷಣ ಸಚಿವರು ನಮ್ಮನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ, ಸರ್ಕಾರದಿಂದ ನಮ್ಗೇನು ಸಹಾಯ ಆಗಿಲ್ಲ ಅಂತ ಹೇಳಿ ಗರಂ ಕೂಡ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಶುಲ್ಕವನ್ನ ಕಡಿಮೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಅದರಲ್ಲೂ ಶಿಕ್ಷಣ ಸಚಿವರ ಮೇಲೆ ಈಗ ಖಾಸಗಿ ಶಾಲೆಗಳ ಒಕ್ಕೂಟದವರು ಗರಂ ಆಗಿದ್ದಾರೆ. ನಮ್ಗೆ ಯಾವುದೇ ರೀತಿಯ ಸಹಾಯ ಆಗಿಲ್ಲ ಸರ್ಕಾರದಿಂದ, ಶೇಕಡಾ 20% ಮಾತ್ರ ಈ ವರ್ಷ ದಾಖಲಾತಿ ಆಗಿರುವುದು, ಶಿಕ್ಷಣ ಸಚಿವರು ನಮ್ಮನ್ನ ಕಷ್ಟಕ್ಕೆ ದೂಡ್ತಾ ಇದ್ದಾರೆ ಅಂತ ಹೇಳಿ ಶಿಕ್ಷಣ ಸಚಿವರು ಮತ್ತು ಸರ್ಕಾರದ ವಿರುದ್ಧ ಈಗ ಖಾಸಗಿ ಶಾಲೆಗಳ ಒಕ್ಕೂಟ ಗರಂ ಆಗಿದೆ. ಸುರೇಶ್ ಕುಮಾರ್ ಪ್ರಚಾರದ ಮಾತನ್ನ ಬಿಡಬೇಕು, ಶಿಕ್ಷಣ ಇಲಾಖೆಯಲ್ಲಿರುವ ಅವ್ಯವಸ್ಥೆಯನ್ನ ಬದಲಿಸಬೇಕು, 700 ಕೋಟಿ ಆರ್ಟಿ ಹಣ ಬಾಕಿ ಉಳಿದಿದೆ ಅನ್ನುವ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಯಾವ್ಯಾವ ರೀತಿಯ ಅವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಅದನ್ನ ಸರಿ ಮಾಡುವ ಪ್ರಯತ್ನ ಮಾಡಬೇಕು. ಶುಲ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಶಾಲೆಗಳ 10 ಒಕ್ಕೂಟಗಳಿಂದ ವರ್ಚುವಲ್ ಮೀಟಿಂಗ್ ನಡೆಯಿತು. ವರ್ಚುವಲ್ ಸುದ್ದಿಗೋಷ್ಠಿಯಲ್ಲಿ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್, ಐಸಿಎಸ್ಸಿ, ಸಿಬಿಎಸ್ಇ, ರುಪ್ಸಾ, ಕುಸ್ಮಾ ಸಂಘಟನೆಯ ಹಲವು ಸಂಘಟನೆಗಳು ಸೇರಿದಂತೆ ಈ ಒಂದು ಸಂಘಟನೆಗಳ ಮುಖಂಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋದ ವರ್ಷ 70% ಶುಲ್ಕವನ್ನ ನಿಗದಿಪಡಿಸಿದ್ದು
ಕೋರ್ಟ್ ಅಲ್ಲಿ ಇದೆ ಕಾರಣ ಅದು ಅನ್ಸೈಂಟಿಫಿಕ್ ಒಂದು, ಆದ್ರೆ ಆ 70% ಬರೀ ಹೋದ ವರ್ಷಕ್ಕೆ ಮಾತ್ರ, ಅದು ಬಿಟ್ಟು ಹೋದ ವರ್ಷದ ಮುಂಚೆ ಇದ್ದಿದ್ದು ಈ ವರ್ಷ ಮತ್ತೆ ಯಥಾಸ್ಥಿತಿ ನಾವು ಹೋದ ವರ್ಷ ಅಲ್ಲ ಆದ್ರೆ ಹಿಂದಿನ ವರ್ಷದ ಶುಲ್ಕ ಏನ್ ಪಡಿತಾ ಇದ್ವಿ ಅದ್ರ ಮೇಲೆ 15%, ಅದ್ರ ಮೇಲೆ ಈ ವರ್ಷದ 15% ಬಿಟ್ಟು ಹೋದ ವರ್ಷದಲ್ಲ ಆದ್ರೆ ಹಿಂದಿನ ವರ್ಷದ ಶುಲ್ಕವನ್ನ ಇವತ್ತಿಗೂ ಪಡಿತಾ ಇದ್ದೇವೆ ಅನ್ನೋದನ್ನ ಸ್ಪಷ್ಟಪಡಿಸ್ತ. ನಮ್ಮಿಂದ ನೀವು ದುಡ್ಡು ತಗೊಂತಾ ಇದ್ದೀರಾ, ಹಾಗಾಗಿ ನಾವು ಹಳೆ ದುಡ್ಡನ್ನ ತಗೊಂತ ಇದ್ದೀವಿ, ಹೊಸ ಟ್ಯಾಕ್ಸ್ ಅನ್ನ ಹಾಕಿಲ್ವಲ್ಲ, ಇನ್ಫ್ಲೇಷನ್ ನಾವು 2 ವರ್ಷದಿಂದ ನೋಡಿಲ್ವಲ್ಲ. ಇದಕ್ಕೆ ನೇರವಾದ ಉತ್ತರ ಸತ್ಯ ಇಲ್ಲಿದೆ, ಇದನ್ನ ಯಾರು ಅರ್ಥ ಮಾಡ್ಕೊಂತಲ್ಲ. ನೀವು ನಾರ್ಮಲ್ ಆಗಿ ಯಾಕೆ ನೀವು ಹೆಚ್ಚಿಗೆ ಶುಲ್ಕ ನೀವು ಬಿಡಕ್ಕಾಗಲ್ಲ ಅಲ್ಲ ಸ್ವಾಮಿ ನವಿ. ಬಟ್ ನಾರ್ಮಲ್ ಡೇಸ್ ಅಲ್ಲ ಅದು. ಇದು ಏನಾಗುತ್ತೆ ಅಂತಂದರೆ ಕೊರೋನಾ ಇರುವಂತಹ ಒಂದು ಸಂಕಷ್ಟ ಅಂತ ಪರಿಸ್ಥಿತಿನಲ್ಲಿ ಸೊ ನಾವು ಫೀಸಸನ್ನು ಹೆಚ್ಚಿಗೆ ಮಾಡಬಾರ್ದು ಅನ್ನೋದು ಸರ್ಕಾರ ನಿರ್ದೇಶನವೂ ಇದೆ. ಹಾಗಾಗಿ ನಾವು ಕೂಡ ಮಾನವೀಯ ದೃಷ್ಟಿಯಿಂದ ಸೊ ಫೀಸಸ್ಸನ್ನು ಜಾಸ್ತಿ ಮಾಡಿದೆ. ಈ ವರ್ಷದ ಏನು 2021-22 ಫೀಸಸ್ ಏನಿದೆಯೋ ಅದು ಹಂತ ಹಂತವಾಗಿ ಇಸ್ಕೋಬೋದು. ಮೊದಲನೇ ಟರ್ಮಲ್ಲಿ ಒಂದು ಸ್ವಲ್ಪ ಕನಿಷ್ಠ ಫೀಸಸ್ಸನ್ನು ಬೋಧನಾ ಶುಲ್ಕವನ್ನು ಇಸ್ಕೊಂಡು ಪಾಠಗಳನ್ನು ಪ್ರಾರಂಭ ಮಾಡುವುದು ಮಾನವೀಯತೆ ದೃಷ್ಟಿಯಿಂದ ತುಂಬ ಸೂಕ್ತ ಅಂತ. ಇದು ಸಂಘರ್ಷ ಏರ್ಪಡೋದಕ್ಕಿಂತ ಸೌಹಾರ್ದಯುತವಾಗಿ ಪೋಷಕರು ಮತ್ತು ಶಾಲಾಡಳಿತ ಮಂಡಳಿಗಳು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಹೋಗಬೇಕು ಅಂತೇಳಿ ರುಪ್ಸಾ ಕರ್ನಾಟಕ ಭಾವಿಸುತ್ತೆ. ಕಳೆದ ವರ್ಷ 70% ಶುಲ್ಕವನ್ನು ನಾವು ಸ್ವಾಗತ ಮಾಡಿದ್ವಿ. ಯಾಕೆಂದರೆ ಕಳೆದ ವರ್ಷವೂ ಕೂಡ ನಾವು ನೋವಿನಲ್ಲಿದ್ವಿ, ಪೋಷಕರು ಕೂಡ ನೋವಿನಲ್ಲಿದ್ದರು. ಹಾಗಾಗಿ ಕಳೆದ ವರ್ಷದ 70% ಶುಲ್ಕಕ್ಕೆ ರುಪ್ಸಾ ಕರ್ನಾಟಕ ಒಪ್ಪಿಗೆ ಸೂಚಿಸಿತ್ತು. ರುಪ್ಸಾ ಕರ್ನಾಟಕದ ಶಾಲೆಗಳಿಗೆ ಕೆಲವು ಪೋಷಕರು ಕಟ್ಟಿದ್ದಾರೆ, ಕೆಲವರು ಕಟ್ಟಿಲ್ಲ. ಆದರೂ ಕೂಡ ಈ ವರ್ಷ ಕಳೆದ ವರ್ಷದ ಫೀಸಸ್ಸನ್ನು ಆದ್ರೂ ಕಟ್ಟಿಸ್ಕೊಂಡು ಮುಂದಿನ ವರ್ಷದ ಫೀಸಸ್ಸಲ್ಲಿ ಅಲ್ಪ ಸ್ವಲ್ಪ ಈಸ್ಕೊಂಡು ನೀವು ಪ್ರಾರಂಭ ಮಾಡೋದು ಸೂಕ್ತ. ಮುಂದಿನ ಈ ವರ್ಷದಲ್ಲಿ ಶುಲ್ಕ ಏನು ಅಂತೇಳಿ ಕೋರ್ಟು ಮತ್ತು ಸರ್ಕಾರ ನಿರ್ಧಾರ ಮಾಡುತ್ತೆ. ಅವತ್ತು ಏನು ಉಳಿದಿರುವಂತಹ ಫೀಸಸ್ಸನ್ನು ಈಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ.